ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಉಮೇಶ್ ಕಳೆದ ಹತ್ತು ಹದಿನೈದು ದಿನಗಳಿಂದ ಭಾರತ ಚೀನಾ ಗಡಿ ಎಲ್ ಎ ಸಿ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ನಲ್ಲಿ ಒಂದಷ್ಟು ಡೆವಲಪ್ಮೆಂಟ್ಸ್ ಗಳಾಗ್ತಾ ಇದೆ ಪಾಸಿಟಿವ್ ಗಳು ಎರಡ್ ಸಾವಿರದ ಇಪ್ಪತ್ತರಿಂದ ಅಲ್ಲಿ ಭಾರತ ಚೀನಾ ಮಧ್ಯೆ ನಿರಂತರವಾಗಿ ಸಂಘರ್ಷ ನಡೀತಾ ಇತ್ತು ಅದಕ್ಕೆ ಈಗೊಂದು ಪೂರ್ಣ ವಿರಾಮ ಬಿದ್ದಿದೆ ಈಗ ಇದು ಅಂತಾರಾಷ್ಟ್ರೀಯ ಸುದ್ದಿ ಈ ಎಲ್ ಎ ಸಿ ಕಥೆನೇ ಹಿಂಗೆ ನೋಡಿ ಅಂದ್ರೆ ಭಾರತ ಪಾಕಿಸ್ತಾನದ ಮಧ್ಯೆ ಇದೆಯಲ್ಲ ಲೈನ್ ಆಫ್ ಕಂಟ್ರೋಲು ಗಡಿ ನಿಯಂತ್ರಣ ರೇಖೆ ಅದು ಇಟ್ ಇಸ್ ಕ್ಲಿಯರ್ಲಿ ಮಾರ್ಕ್ಡ್ ಆದ್ರೆ ಎಲ್ ಎ ಸಿ ಹಾಗಲ್ಲ ಅದೊಂದು ಅಸ್ಪಷ್ಟವಾದ ಗಡಿ ಈಗ ಉದಾಹರಣೆಗೆ ಪ್ಯಾಂಗಾಂಗ್ ಲೇಕ್ ಸೆವೆಂಟಿ ಪರ್ಸೆಂಟ್ ಆಫ್ ಪ್ಯಾಂಗಾಂಗ್ ಲೇಕ್ ಅನ್ನ ಚೀನಾ ತನಗೆ ಸೇರಿದ್ದು ಅಂತ ಕ್ಲೈಮ್ ಮಾಡ್ಕೊಳ್ಳುತ್ತೆ ಆ ಸೆವೆಂಟಿ ಫೈವ್ ಪರ್ಸೆಂಟ್ ಅಂದ್ರೆ ಎಷ್ಟು ಅದು ಎಲ್ಲಿಗೆ ಎಂಡ್ ಆಗುತ್ತೆ ದಟ್ ಈಸ್ ನಾಟ್ ಕ್ಲಿಯರ್ ಹಾಗಾಗಿ ಪ್ಯಾಂಗಾಂಗ್ ಲೇಕ್ ನಲ್ಲಿ ತುಂಬಾ ಸಲ ಚೀನಾದ ಬೋಟ್ ಗಳು ಭಾರತದ ಗಡಿಯನ್ನ ದಾಟಿ ಬರ್ತವೆ ತಕ್ಷಣ ಭಾರತೀಯ ಬೋಟ್ ಗಳು ಚೀನಾ ಬೋಟ್ ಗಳನ್ನ ಸುತ್ತ ಅದರ ಸುತ್ತ ರೌಂಡ್ ಹೊಡಿತವೆ ಅಲ್ಲಿ ಏನ್ ಗಲಾಟೆ ಆಗಿಬಿಡುತ್ತೆ ಅಂತಲ್ಲ ಅದೊಂದು ವಾರ್ನಿಂಗು ಇದು ನಮ್ಮ ಗಡಿ ನೀವು ನಮ್ಮ ಗಡಿ ಒಳಗಡೆ ಬಂದಿದ್ದೀರಿ ಇದು ಇಲ್ಲಿಗಲ್ ಎಂಟ್ರಿ ಯು ಗೋ ಬ್ಯಾಕ್ ಅನ್ನುವ ಒಂದು ಸಂದೇಶ ಕೊಡುವಂಥದ್ದು ಹಾಗೆ ಕೆಲಾಶ್ ರೇಂಜ್ ಪ್ಯಾಂಗಾಂಗ್ ಲೇಕು ಗೋಗ್ರಾ ಹಾಟ್ ಸ್ಪ್ರಿಂಗು ಗಲ್ವಾನ್ ಏರಿಯಾ ಡೆಪ್ಸಾಂಗ್ ಏರಿಯಾ ದಮ್ಚೋಕ್ ಬೇಗೋಲ್ಡಿ ತವಾಂಗ್ ಯಾಂಗ್ಸೆ ಇವೆಲ್ಲ ಭಾರತ ಚೀನಾ ಬಾರ್ಡರ್ ಏರಿಯಾಗಳು ಈ ಏರಿಯಾಗಳಲ್ಲಿ ಒಂದು ಇಮ್ಯಾಜಿನರಿ ಲೈನ್ ಇರುತ್ತೆ ಅದನ್ನ ನೀವು ಎಲ್ ಎ ಸಿ ಅಂತ ಕರೀರಿ ಆ ಲೈನ್ ಆ ಕಡೆ ಒಂದು ಐದು ಕಿಲೋಮೀಟರ್ ಹತ್ತು ಕಿಲೋಮೀಟರ್ ಈ ಕಡೆ ಒಂದು ಐದು ಹತ್ತು ಕಿಲೋಮೀಟರ್ ಅದನ್ನ ಬಫರ್ ಝೋನ್ ಅಂತ ಕರಿತೀವಿ ಅಲ್ಲಿ ಒಂದು ಸ್ಪೆಸಿಫಿಕ್ ಪಾಯಿಂಟ್ ಇರುತ್ತೆ ಎರಡೂ ಸೈನಿಕರು ಆ ಪಾಯಿಂಟ್ ನ ದಾಟಿ ಬರೋ ಹಾಗಿಲ್ಲ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಚೀನಾ ಈ ರೂಲ್ ಅನ್ನ ವೈಲೇಟ್ ಮಾಡಿ ಬ್ರೇಕ್ ಮಾಡಿ ಅಡಿಷನಲ್ ಫೋರ್ಸಸ್ ನ ತರೋದು ಇಲ್ಲಿಗಲ್ ಕನ್ಸ್ಟ್ರಕ್ಷನ್ ಮಾಡೋದು ಸುಮ್ಮನೆ ಒಂದು ರೋಡ್ ಕನ್ಸ್ಟ್ರಕ್ಟ್ ಮಾಡಿಬಿಡೋದು ಟೆಂಪರರಿ ಬ್ರಿಡ್ಜ್ ನ ಕನ್ಸ್ಟ್ರಕ್ಟ್ ಮಾಡ್ಬಿಡೋದು ಹೀಗೆಲ್ಲ ಕಿರಿಕಿರಿ ಮಾಡ್ತಾ ಇತ್ತು ಅಲ್ಲೆಲ್ಲ ಪೆಟ್ರೋಲಿಂಗ್ ಮಾಡೋಕ್ ಶುರು ಮಾಡಿತ್ತು ಇದು ಸುಮ್ಮನೆ ಕಿರಿಕಿರಿ ಇದು ಇದನ್ನ ಭಾರತ ತುಂಬಾ ಸ್ಟ್ರಾಂಗ್ ಆಗಿ ಅಪೋಸ್ ಮಾಡಿತ್ತು ಅಷ್ಟೇ ಯಾಕೆ ಜೂನ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಗಲ್ವಾನ್ ನಲ್ಲಿ ಭಾರತ ಚೀನಾ ಸೈನಿಕರ ಮಧ್ಯೆ ಒಂದು ಫಿಯರ್ಸ್ ಬ್ಯಾಟಲ್ ಆಗಿತ್ತು ಎರಡೂ ಕಡೆ ಸೈನಿಕರು ಬರಿ ಮುಷ್ಟಿಯಲ್ಲಿ ಹೊಡೆದಾಡಿದ್ರು ಐರನ್ ರಾಡ್ಸ್ ಗಳನ್ನ ಯೂಸ್ ಮಾಡಿ ಜೊತೆಗೆ ಐರನ್ ತಂತಿಗಳನ್ನ ಯೂಸ್ ಮಾಡಿ ಹೋರಾಟ ಮಾಡಿದ್ರು ಅನೇಕರು ಹುತಾತ್ಮರಾದರು ಈಗ ನಾವು ನೋಡ್ತಾ ಇರುವಂತದ್ದು ಗಲ್ವಾನ್ ವ್ಯಾಲಿ ಗಲ್ವಾನ್ ಕಣಿವೆ ಅಂತ ಹೇಳಿ ಪ್ಯಾಂಗಾಂಗ್ ಲೇಕ್ ಇಂದ ಡಿವಿಯೇಷನ್ ಆಗಿ ಅದು ಗಲ್ವಾನ್ ವ್ಯಾಲಿಗೆ ಹೋಗುತ್ತೆ ನಮ್ಗೆಲ್ಲ ಗೊತ್ತು ಗಲ್ವಾನ್ ವ್ಯಾಲಿ ಕಳೆದ ವರ್ಷ ಭಾರತ ಮತ್ತು ಚೀನಾ ಸೈನಿಕರ ನಡುವೆ ಒಂದು ಭಾರಿ ಸಂಘರ್ಷ ಏರ್ಪಟ್ಟಿತ್ತು ಅಲ್ಲಿ ಸುಮಾರು ಇಪ್ಪತ್ತು ಭಾರತೀಯ ಸೈನಿಕರು ಹುತಾತ್ಮರಾಗಿದ್ರು ಹಾಗೆ ನಲವತ್ತೆಂಟು ಚೀನೀ ಸೈನಿಕರು ಅಲ್ಲಿ ಹುತಾತ್ಮರಾಗಿದ್ರು ನಮ್ಮ ಭಾರತೀಯ ಸೈನಿಕರು ಅವರನ್ನ ಹೊಡೆದು ಹಾಕಿದ್ರು ಅನ್ನೋ ಒಂದು ಸುದ್ದಿ ಎಲ್ಲ ಕಡೆ ಹರಿದಾಡಿತ್ತು ಅದು ನಿಮ್ಗೂ ಗೊತ್ತಿದೆ ಅಂತಹ ಗಲ್ವಾನ್ ಕಣಿವೆಗೆ ಹೋಗುವಂತ ರಸ್ತೆ ಇದು ಆ ಕಡೆಯಿಂದ ನಾವು ಬಂದ್ರೆ ಒಂದು ಒಂದು ಕವಲ ದಾರಿ ಸಿಗುತ್ತೆ ಇಲ್ಲಿ ಆ ಕವಲ ದಾರಿ ಒಂದು ದಾರಿ ನೇರವಾಗಿ ಅದು ಪ್ಯಾಂಗಾಂಗ್ ಕಡೆಗೆ ಹೋಗುತ್ತೆ ಮತ್ತೊಂದು ಗಲ್ವಾನ್ ಕಣಿವೆಗಳು ಹೋಗುತ್ತೆ ಪ್ಯಾಂಗಾಂಗ್ ಕಣಿವೆನಲ್ಲಿ ಅದು ಚೀನಾ ಬಾರ್ಡ್ರು ಗಲ್ವಾನ್ ಕಣಿವೆ ಇದು ಮತ್ತೊಂದು ಚೀನಾ ಬಾರ್ಡ್ರು ಈ ಎರಡೂ ಚೀನಾ ಬಾರ್ಡ್ರುಗಳ ಮಧ್ಯದಲ್ಲಿ ಕವಲ ದಾರಿಯಲ್ಲಿ ನಾವೀಗ ನಿಂತಿದ್ದೀವಿ ಬೇಕಾದ್ರೆ ನೀವು ನೋಡಬಹುದು ಇಲ್ಲಿ ಇಲ್ಲಿರುವಂತಹ ಪೋಸ್ಟ್ ಒಂದಿದೆ ಇಲ್ಲಿ ಪೊಲೀಸ್ ಚೌಕಿ ಒಂದಿದೆ ಈ ಚೌಕಿಯಿಂದ ಒಂದು ಕವಲ ದಾರಿ ನೋಡಿ ಹೀಗೆ ಹೋಗ್ತಾ ಇದೆ ಇದು ನೇರವಾಗಿ ಪ್ಯಾಂಗಾಂಗ್ ಲೇಕ್ ಹೋಗುತ್ತೆ ಅದು ಪ್ಯಾಂಗಾಂಗ್ ಲೇಕ್ ನಲ್ಲಿ ಮತ್ತೆ ಚೈನಾ ಬಾರ್ಡರ್ ಅವು ನೋಡಿ ಈ ರೋಡ್ ಈ ರಸ್ತೆ ಇದೆಯಲ್ಲ ಈ ರಸ್ತೆ ನೇರವಾಗಿ ಗಾಲ್ವಾನ್ ಕಡಿಮೆ ಹೋಗುತ್ತೆ ಹಾಗೆ ಬಳಸ್ಕೊಂಡು ಬಂದು ನೇರವಾಗಿ ಗಾಲ್ವಾನ್ ಕಡಿಮೆ ಹೋಗುತ್ತೆ ತುಂಬಾ ವೆರಿ ವೆರಿ ಇಂಪಾರ್ಟೆಂಟ್ ಜಂಕ್ಷನ್ ಆ ನಂತರ ಭಾರತ ಚೀನಾ ಜೊತೆ ಬೇರೆ ಬೇರೆ ಲೆವೆಲ್ ನಲ್ಲಿ ನಿರಂತರವಾಗಿ ಮಾತುಕತೆ ನಡೆಸ್ತಾ ಇತ್ತು ಡಿಪ್ಲೊಮ್ಯಾಟಿಕ್ ಚಾನೆಲ್ ನಲ್ಲಿ ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳುವಂತ ಪ್ರಯತ್ನ ಮಾಡ್ತಾ ಇತ್ತು ಭಾರತ ಚೀನಾ ಗಡಿಯ ಡೈನಮಿಕ್ಸ್ ಇದೆಯಲ್ಲ ಅದೇ ಒಂಥರ ಡಿಫರೆಂಟ್ ಲಡಾಖ್ ನಲ್ಲಿ ನಾನು ಇಂಡಿಯಾ ಚೀನಾ ಬಾರ್ಡರ್ ನಲ್ಲಿ ಅಡ್ಡಾಡಿ ಬಂದಿದ್ದೀನಿ ಅಫ್ಕೋರ್ಸ್ ವಿತ್ ದ ಪರ್ಮಿಷನ್ ಆಫ್ ಡಿಫೆನ್ಸ್ ಮಿನಿಸ್ಟ್ರಿ ಅಂಡ್ ಇಂಡಿಯನ್ ಆರ್ಮಿ ಲಡಾಖಿನ ಇಂಡಿಯನ್ ಸೈಡ್ ಬಫರ್ ಝೋನ್ ನ ಅಂಚಿನಲ್ಲಿ ಟ್ರಾವೆಲ್ ಮಾಡೋದಿದೆಯಲ್ಲ ಅದೊಂದು ರೋಮಾಂಚನಕಾರಿಯಾದ ಅನುಭವ ಅದನ್ನ ನಾನು ಅನುಭವಿಸಿದೀನಿ ಅದೊಂದು ಝೋನ್ ಯುದ್ಧ ಭೂಮಿ ಅಲ್ಲಿ ರಸ್ತೆನೇ ಇರೋದಿಲ್ಲ ಕೇವಲ ಆರ್ಮಿ ವೆಹಿಕಲ್ ಗಳು ಮಾತ್ರ ಹೋಗ್ತವೆ ಅಥವಾ ಆರ್ಮಿಯಿಂದ ಸ್ಪೆಷಲ್ ಪರ್ಮಿಷನ್ ತಗೊಂಡಿರೋ ವೆಹಿಕಲ್ ಗಳು ಮಾತ್ರ ಹೋಗ್ತವೆ ಅಲ್ಲಿ ಶೂಟರ್ ಸೈಟ್ ಆರ್ಡರ್ ಇರುತ್ತೆ ನೀವು ಹೋಗ್ತಾ ಇದ್ರೆ ರೋಡ್ಗಳು ಸಿಗೋದೇ ಇಲ್ಲ ಎಲ್ಲರೂ ಒಂದ್ ಕಡೆ ಬ್ಲಾಕ್ ಆದ್ರೆ ಡ್ರೈವರು ಆ ರೋಡ್ ನ ತಿರುಸಿ ಮತ್ತೊಂದು ಕಡೆಯಿಂದ ಹೋಗ್ತಾರೆ ದಾರಿ ಉದ್ದಕ್ಕೂ ಲೆಕ್ಕವಿಲ್ಲದಷ್ಟು ಬೆಟ್ಟ ಗುಡ್ಡಗಳು ಪ್ರತಿ ಗುಡ್ಡದ ಮೇಲೂ ಬಂದೂಕು ಹಿಡಿದಂತಹ ಸೈನಿಕರು ನಾವು ಆ ದಾರಿನಲ್ಲಿ ಹೋಗ್ತಾ ಇದ್ರೆ ನಮ್ಗೆ ಏನೋ ಒಂದು ರೀತಿಯ ಭಯ ಕೊರೆಯೋ ಚಳಿನಲ್ಲೂ ಬೆವರ್ತಾ ಇದ್ವಿ ರೀಸನ್ ಇಸ್ ವೆರಿ ಸಿಂಪಲ್ ಪ್ರತಿ ಗುಡ್ಡದ ಪ್ರತಿ ಆರ್ಮಿ ಪೋಸ್ಟ್ ನಲ್ಲೂ ಸೈನಿಕರ ಬಂದೂಕಿನ ನಳಿಕೆಗಳು ನಮ್ಮ ಕಡೆ ತಿರುಗಿರ್ತವೆ ಗಳು ಒಂದೇ ಸಮಯ ನಮ್ಮನ್ನ ಕೆಕ್ಕರ್ಸ್ಕೊಂಡು ನೋಡ್ತಾ ಇರ್ತವೆ ಐ ಬಿ ಅಲ್ಲಿ ತುಂಬಾ ಆಕ್ಟಿವ್ ಆಗಿರುತ್ತೆ ಇಂಟೆಲಿಜೆನ್ಸ್ ಬ್ಯೂರೋ ಪ್ರತಿ ಪೋಸ್ಟ್ಗೂ ನಾವು ಹೋಗೋ ದಾರಿಯಲ್ಲಿ ಬರ್ತಾ ಇರೋ ವೆಹಿಕಲ್ ಗಳ ಮೆಸೇಜ್ ಹೋಗಿರುತ್ತೆ ಯಾವ ವೆಹಿಕಲ್ ಹೋಗುತ್ತೆ ಯಾವ್ದು ಬರುತ್ತೆ ಇದೆಲ್ಲ ಇನ್ಫಾರ್ಮೇಶನ್ ಹೋಗಿರುತ್ತೆ ನಮ್ಮ ಯೋಚನೆ ಏನು ಅಂತಂದ್ರೆ ಅಪ್ಪಿ ತಪ್ಪಿ ಯಾವ್ದಾದ್ರು ಒಂದ್ ಪೋಸ್ಟ್ ಗೆ ನಾವು ಬರೋ ಇನ್ಫಾರ್ಮೇಶನ್ ಹೋಗಿಲ್ಲ ಅಂದ್ರೆ ಗತಿ ಏನು ನಮ್ಮ ಮೇಲೆ ಫೈರಿಂಗ್ ಶುರು ಗತಿ ಏನು ಎಲ್ಲಿಗೆ ಹೋಗೋದು ಏನು ಮಾಡೋದು ಕತೆ ಮುಗ್ದಂಗೆ ಫಾರ್ಚುನೇಟ್ಲಿ ಹಾಗೇನು ಆಗಲಿಲ್ಲ ಇಂಡಿಯನ್ ಆರ್ಮಿನಲ್ಲಿ ಚೈನ್ ಆಫ್ ಕಮಾಂಡ್ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಎಲ್ಇಿಯ ಈ ಬಫರ್ ಝೋನ್ ಮಧ್ಯದಲ್ಲಿ ಒಂದು ಡೇರೆ ಇದೆ ಅಲ್ಲಿ ಒಂದು ಗ್ರೀನ್ ಕಲರ್ ಡೇರೆ ನಿಮಗೆ ಕಾಣ್ತಾ ಇದೆ ನೋಡಿ ಸ್ವಲ್ಪ ಸೂಕ್ಷ್ಮವಾಗಿ ನೋಡಿದ್ರೆ ನಿಮ್ಗೆ ಅದು ಕಾಣುತ್ತೆ ಅಂಡ್ ದಟ್ ಈಸ್ ಕಾಲ್ಡ್ ಎಸ್ ಅ ಬಾರ್ಡರ್ ಮೀಟಿಂಗ್ ಪಾಯಿಂಟ್ ಎರಡೂ ದೇಶದ ಸೇನಾ ಕಮಾಂಡರ್ಗಳು ಅಲ್ಲಿಗೆ ಹೋಗಿ ಸೀರೀಸ್ ಆಫ್ ಡಿಸ್ಕಷನ್ಸ್ ನ ಮಾಡಿ ಬರ್ತಾರೆ ಗಡಿಯಲ್ಲಿ ಉದ್ವಿಗ್ನ ಸ್ಥಿತಿ ಉಂಟಾದಾಗ ಆ ಉದ್ವಿಗ್ನ ಸ್ಥಿತಿಯನ್ನ ಕಡಿಮೆ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳಿ ಎರಡೂ ದೇಶದ ಸೈನ್ಯಾಧಿಕಾರಿಗಳು ಇಲ್ಲಿ ಚರ್ಚೆ ಮಾಡ್ತಾರೆ ಕೆಲವು ಸಲ ಅದು ಹತ್ತು ರೌಂಡ್ ಹದಿನೈದು ರೌಂಡ್ ನಿರಂತರವಾಗಿ ಡಿಸ್ಕಶನ್ಸ್ ನಡೀತಾ ಇರುತ್ತೆ ಆದರೂ ಡೆಡ್ ಲಾಕ್ ರಿಸಾಲ್ವೇ ಆಗಿರಲ್ಲ ನಾನು ಆ ಬಾರ್ಡರ್ ಮೀಟಿಂಗ್ ಪಾಯಿಂಟ್ ನಿಂದ ಕೇವಲ ಒಂದು ಕಿಲೋಮೀಟರ್ ದೂರದಲ್ಲಿ ನಿಂತಿದ್ದೆ ನಾನು ಚಾನ್ಸ್ ಯಾಕೆ ಬಿಡ್ಬೇಕು ಕೇಳೇ ಬಿಡೋಣ ಅಂತ ಹೇಳಿ ನಮ್ಮ ಕಮಾಂಡರ್ನ ಬಾರ್ಡರ್ ಮೀಟಿಂಗ್ ಪಾಯಿಂಟ್ ಗೆ ಕರ್ಕೊಂಡು ಹೋಗಿ ಅಂತ ಮೇಲೆ ಕೇಳ್ಬಿಟ್ಟೆ ಬೈದ್ರು ನಿಮ್ಮನ್ನ ಗಡಿಯ ಅಂಚಿನಲ್ಲಿ ಇಷ್ಟು ದೂರದವರೆಗೂ ಕರ್ಕೊಂಡು ಬಂದಿದೀವಿ ಇನ್ನೂ ಮುಂದಕ್ಕೆ ಬಿಡಿ ಅಂತಿರಲ್ರಿ ಇಂಪಾಸಿಬಲ್ ಅಂದ್ಬಿಟ್ರು ನಮ್ಮ ಕಮಾಂಡರು ಏನು ನಾವು ಫಿಂಗರ್ ಫೋರ್ ಫಿಂಗರ್ ಫೈವ್ ಅಂತೆಲ್ಲ ಹೇಳ್ತೀವಲ್ಲ ಅವೆಲ್ಲವೂ ಭಾರತ ಚೀನಾ ಗಡಿಯಲ್ಲಿರುವಂತ ದೊಡ್ಡ ದೊಡ್ಡ ಗುಡ್ಡಗಳು ಈಗ ನೀವು ನೋಡ್ತಾ ಇರೋದೆ ಫಿಂಗರ್ ಫೋರ್ ಇದ್ರ ಆಚೆಗೆ ಚೀನಾ ನಾನು ಹೇಳ್ದಂಗೆ ಎರಡ್ ಸಾವಿರದ ಇಪ್ಪತ್ ಆದ್ಮೇಲೆ ಇಲ್ಲಿ ಚೀನಿ ಸೈನಿಕರು ಗಡಿಯಿಂದ ಸಾಕಷ್ಟು ಮುಂದೆ ಬಂದು ಬಿಟ್ಟಿದ್ರು ಈಗ ಥ್ರೂ ಸೀರೀಸ್ ಆಫ್ ಡೈಲಾಗ್ಸ್ ಭಾರತ ಚೀನಿ ಸೈನ್ಯವನ್ನ ಹಿಂದೆ ಸರಿ ಮಾಡಿದೆ ಮೊನ್ನೆ ಮೊನ್ನೆ ತಾನೆ ಎರಡೂ ದೇಶಗಳು ಕಂಪ್ಲೀಟ್ ಡಿಸ್ಎಂಗೇಜ್ಮೆಂಟ್ ಆಗಿದೆ ಅಂತ ಕನ್ಫರ್ಮ್ ಮಾಡಿವೆ ಅಫಿಷಿಯಲ್ ಸ್ಟೇಟ್ಮೆಂಟ್ ಅನ್ನ ರಿಲೀಸ್ ಮಾಡಿವೆ ಅಲ್ಲಿಗೆ ಭಾರತ ಚೀನಾ ಮಧ್ಯೆ ಇದ್ದಂತ ಒಂದು ಟೆನ್ಷನ್ ಏನಿತ್ತು ಎಸ್ಕಲೇಷನ್ ಏನಿತ್ತು ಅದು ಈಗ ಡಿಫ್ಯೂಸ್ ಆಗಿದೆ ಹಾಗಾಗಿ ನರೇಂದ್ರ ಮೋದಿ ಅವರ ಪಾಲಿಗೆ ಇದೊಂದು ರಾಜತಾಂತ್ರಿಕ ಗೆಲುವು ಅಂತಾನೆ ಹೇಳ್ಬೋದು ಮೊನ್ನೆ ಕೇಂದ್ರದ ರಕ್ಷಣಾ ಮಂತ್ರಿ ರಾಜನಾಥ್ ಸಿಂಗ್ ಅವರು ಮತ್ತು ಕೇಂದ್ರ ಮಂತ್ರಿ ಕಿರಣ್ ರಿಜಿಜು ಅವರು ಚೀನಾ ಗಡಿಯಲ್ಲಿ ದೀಪಾವಳಿಯನ್ನು ಸೆಲೆಬ್ರೇಟ್ ಮಾಡಿ ಬಂದಿದ್ದಾರೆ ಈ ಬಾರಿ ಭಾರತ ಚೀನಾ ಸೈನಿಕರು ಕೂಡ ಸ್ವೀಟ್ಸ್ ಗಳನ್ನ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದಾರೆ ಎರಡು ವರ್ಷಗಳಿಂದ ಅದು ಆಗಿರ್ಲಿಲ್ಲ ನಾನು ಯಾಕೆ ಈ ವಿಷಯ ಪ್ರಸ್ತಾಪ ಮಾಡಿದೆ ಅಂತಂದ್ರೆ ಈ ಅಂತಾರಾಷ್ಟ್ರೀಯ ಗಡಿ ಸಮಸ್ಯೆಗಳಿದೆಯಲ್ಲ ಇದು ತುಂಬಾ ಸೆನ್ಸಿಟಿವ್ ಆಗಿರುತ್ತೆ ಅದನ್ನು ಅಷ್ಟೇ ಸೆನ್ಸಿಟಿವ್ ಆಗಿ ಹ್ಯಾಂಡಲ್ ಮಾಡ್ಬೇಕು ಹಿಂದೆಲ್ಲ ನಾವು ಹಾಗೆ ಮಾಡದೇ ಇದ್ದ ಕಾರಣಕ್ಕೇನೆ ಜಮ್ಮು ಕಾಶ್ಮೀರದ ಭಾಗಗಳನ್ನ ಕಳ್ಕೊಂಡ್ವಿ ಗಿಲ್ಗಿ ಬಾಟಿಸ್ತಾನ ಕಳ್ಕೊಂಡ್ವಿ ಅಕ್ಸೈ ಚಿನ್ ಕಳ್ಕೊಂಡ್ವಿ ಆದ್ರೆ ಇವತ್ತು ಆ ಪರಿಸ್ಥಿತಿ ಇಲ್ಲ ತುಂಬಾ ಜನ ಮಹಾನ್ ನಾಯಕರು ಬೊಬ್ಬೆ ಹೊಡಿತಾ ಇದ್ರು ಭಾರತ ಚೀನಾಗೆ ಅಷ್ಟು ಭೂಮಿಯನ್ನು ಕೊಟ್ಬಿಡ್ತು ಇಷ್ಟು ಭೂಮಿಯನ್ನ ಕೊಟ್ಬಿಡ್ತು ಚೀನೀ ಸೈನಿಕರು ನಮ್ಮ ದೇಶದ ಒಳಗಡೆ ನುಗ್ಬಿಟ್ಟಿದ್ದಾರೆ ಫಿಂಗರ್ ಫೋರ್ ಒಳಗಡೆ ಬಂದ್ಬಿಟ್ಟಿದ್ದಾರೆ ಫಿಂಗರ್ ಫೈವ್ ಬಂದಿದ್ದಾರೆ ಕೇಂದ್ರ ಸರ್ಕಾರ ನಿದ್ದೆ ಮಾಡ್ತಾ ಇದೆ ಕೇವಲ ಬಫರ್ ಝೋನ್ ಇಂದ ಒಳಗೆ ಬಂದಿದ್ದ ಚೀನೀ ಸೈನಿಕರನ್ನ ಎರಡ್ ಸಾವಿರದ ಇಪ್ಪತ್ತರಿಂದ ನಿರಂತರವಾದ ಮಾತುಕತೆಗಳ ಮೂಲಕ ಡಿಪ್ಲೊಮ್ಯಾಟಿಕ್ ಸ್ಟ್ರಾಟಜಿಗಳ ಮೂಲಕ ಭಾರತ ಹಿಂದಕ್ಕೆ ಕಳಿಸಿದೆ ಈಗ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಯಾವ ಸಿಚುವೇಶನ್ ಇತ್ತೋ ಅದು ಈಗ ರೀಸ್ಟೋರ್ ಆಗಿದೆ ಇಂಡಿಯನ್ ಆರ್ಮಿ ಅಲ್ಲೆಲ್ಲ ಈಗ ಪೆಟ್ರೋಲಿಂಗ್ ಶುರು ಮಾಡಿದೆ ನಿನ್ನೆಯಿಂದ ಅದನ್ನ ಕನ್ಫರ್ಮ್ ಮಾಡಿದೆ ಇಂಡಿಯನ್ ಆರ್ಮಿ ಇದನ್ನೇ ನಾವು ರಾಜತಾಂತ್ರಿಕ ಗೆಲುವು ಅಥವಾ ಡಿಪ್ಲೊಮ್ಯಾಟಿಕ್ ವಿಕ್ಟ್ರಿ ಅಂತ ಕರೆಯೋದು ಹೌದಲ್ವಾ ಇಷ್ಟು ಹೇಳಿ ಇವತ್ತಿನ ಈ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ ನಮ್ಮ ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಧಾತ್ರಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ